ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಅದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಲಿಂಗರಾಜು. ಎಂದಿನಂತೆ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುವರು, ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಫಿಜಿಯೋಥೆರಪಿ ಅಥವಾ ಭೌತಚಿಕಿತ್ಸೆ ಎಂದರೇನು, ಅದರಿಂದ ಆಗುವಂತಹ ಅನುಕೂಲಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಕಾವೇರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಫಿಜಿಯೋಥೆರಪಿಸ್ಟ್ಗಳಾದ ಶ್ರೇಯ ಮತ್ತು ಭೂಮಿಕರ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು ಸರ್. ಮೇಡಮ್, ನಾವು ಇವತ್ತು ಫಿಜಿಯೋಥೆರಪಿ ಅಂದರೆ ಏನು, ಅದರಿಂದ ಆಗ್ತಕ್ಕಂಥ ಅನುಕೂಲಗಳ ಬಗ್ಗೆ ನಾವು ಮಾತನಾಡ್ತೀವಿ. ಏನು ಮೇಡಮ್ ಈ ಒಂದು ಫಿಜಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆ ಅಂತಂದರೆ ಏನು ಮೇಡಮ್? ಸರ್, ಫಿಸಿಯೋಥೆರಪಿ ಅಂದರೆ ಅದರ ಹೆಸರು ಹೇಳೋ ಪ್ರಕಾರನೇ ಫಿಸಿಕಲ್ ಎಜುಕೇಷನ್ ಅಂತ. ಅಂದರೆ ದೈಹಿಕವಾಗಿ ನಾವು ಏನೇನು ಮಾಡ್ತೀವಿ ಅಂದರೆ, ಭೌತಿಕ ಚಿಕಿತ್ಸೆಯು ದೈಹಿಕ ದೌರ್ಬಲ್ಯ ಮತ್ತು ಅಂಗವೈಫಲ್ಯಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ಚಲನೆ ಮತ್ತು ಕಾರ್ಯವನ್ನು ಸುಧಾರಿಸುವುದರ ಮೇಲೆ ಕೇಂದ್ರೀಕರಿಸಿದ ಆರೋಗ್ಯ ರಕ್ಷಣೆಯ ಮೇಲೆ ನಾವು ಮುಖ್ಯವಾದ ಪಾತ್ರ ವಹಿಸ್ತೇವೆ. ಇದರಲ್ಲಿ ನಾವು ಆರ್ಥೋಪೆಡಿಕ್, ನರವೈಜ್ಞಾನಿಕ ಮತ್ತು ಹೃದಯ ರಕ್ತನಾಳದ ಸ್ಥಿತಿಗಳ ಮೌಲ್ಯಮಾಪನ ಅಂದರೆ ಅಸೆಸ್ಮೆಂಟ್ ಆಗಲಿ ಅಥವಾ ರೋಗ ನಿರ್ಣಯ, ಡಯಾಗ್ನೋಸಿಸ್ ಅಥವಾ ಚಿಕಿತ್ಸೆಯನ್ನು ಒಳಗೊಂಡಿರುತ್ತದೆ. ಫಸ್ಟು ಅಸೆಸ್ಮೆಂಟ್ ಮಾಡಿ ಆಮೇಲೆ ಅವರಿಗೆ ಯಾವುದು ಕಾಯಿಲೆ ಇದೆ ಅಂತ ಡಯಾಗ್ನೋಸ್ ಮಾಡಿ ಆಮೇಲೆ ನಂತರ ಟ್ರೀಟ್ಮೆಂಟ್ ತಗೊತೀವಿ ಸರ್. ಆಮೇಲೆ ಭೌತಿಕ ಚಿಕಿತ್ಸೆ ರೋಗಗಳಿಗೆ ಅಂದರೆ ಚೇತರಿಸಿಕೊಳ್ಳಲು, ದೀರ್ಘಕಾಲದ ಪರಿಸ್ಥಿತಿಗಳನ್ನು ನಿರ್ವಹಿಸಲು, ಒಟ್ಟಾರೆ ದೈಹಿಕವಾಗಿ ಕಾರ್ಯವನ್ನು ಸುಧಾರಿಸಲು ವ್ಯಾಯಾಮಗಳು, ಆಮೇಲೆ ಮೂಮೆಂಟ್ ಚಿಕಿತ್ಸೆಗಳು ಮತ್ತು ಶಿಕ್ಷಣದಂತಹ ವಿವಿಧ ತಂತ್ರಗಳನ್ನು ಬಳಸುತ್ತಾರೆ. ಅದರ ಜೊತೆಗೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕಾಗಿ ತಮ್ಮ ಅತ್ಯುತ್ತಮ ಆರೋಗ್ಯ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಚಲನಶೀಲತೆಯನ್ನು ಉತ್ತೇಜಿಸುವುದು ನಮ್ಮ ಗುರಿಯಾಗಿದೆ ಸರ್. ಈಗ ತಾವು ಹೇಳ್ದಂಗೆ ಈಗ ಯಾವ್ಯಾವ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಈ ಒಂದು ಫಿಜಿಯೋಥೆರಪಿ ಅವಶ್ಯಕತೆ ಇದೆ ಮತ್ತು ಲಭ್ಯವಿದೆ ಮೇಡಮ್? ಸರ್, ಫಿಸಿಯೋಥೆರಪಿ ಎಲ್ಲ ಕಂಡೀಷನ್ಸ್ಗಳಿಗೆ ಅಂದರೆ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಅಂದರೆ ನೋವು ಇರೋ ಕಡೆ ಎಲ್ಲ ಪರಿಹರಿಸ್ಬೋದು. ಅದರಲ್ಲಿ ಮೇನ್ ಅಂದರೆ ಆರ್ಥೋಪೆಡಿಕ್ ಸಮಸ್ಯೆಗಳಾದ ಬೆನ್ನು ನೋವು, ಕುತ್ತಿಗೆ ನೋವು ಮತ್ತು ಮಂಡಿ ನೋವು ಅಂದರೆ ಸಂಧಿವಾತ ಥರ ಇರೋದು, ಆಮೇಲೆ ಭುಜದ ನೋವು, ಕ್ರೀಡಾಗಾಯಗಳು ಮತ್ತು ಇನ್ನಿತರ ಏನಾದರೂ ನೋವು ಅಂತ ಬಂದರೆ ತಕ್ಷಣ ಪರಿಹಾರ ಇರ್ತದೆ. ಇದರ ಜೊತೆಗೆ ನರವೈಜ್ಞಾನಿಕ ಅಸ್ವಸ್ಥತೆಗಳು ಅಂದರೆ ಸ್ಟ್ರೋಕ್ ಅಥವಾ ಮಲ್ಟಿಪಲ್ ಸ್ಕ್ಲಿರೋಸಿಸ್, ಪಾರ್ಕಿನ್ಸನ್ ಕಾಯಿಲೆ, ಬೆನ್ನುರಿಯ ಕಾಯಿಲೆ ಅಂದರೆ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಇರುತ್ತಲ್ಲ, ಈ ಥರ ಎಲ್ಲನೂ ಅಂದರೆ ಆದ್ದರಿಂದ ವೀಕ್ನೆಸ್ಗೆ ಒಳಗಾಗಿರೋ ಪೇಷೆಂಟ್ಗಳನ್ನೂ ನಾವು ಟ್ರೀಟ್ ಮಾಡ್ತೀವಿ. ಅದ್ರ ಜೊತೆಗೆ ಶಸ್ತ್ರಚಿಕಿತ್ಸೆಯ ನಂತರ ಅಂದರೆ ರಿಹ್ಯಾಬಿಲಿಟೇಷನ್ ಅಂತ ಏನಂತೀವಿ, ಅದರಲ್ಲಿ ಜಾಯಿಂಟ್ ಬದಲು ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್, ಈಗ ಸಂಧಿವಾತ ಇರೋರಿಗೆ ನೀ ರಿಪ್ಲೇಸ್ಮೆಂಟ್ ಅಂತ ಮಾಡ್ತಾರೆ. ಆ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಾದಮೇಲೆ ನಾವು ಯಾವ ಥರ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಮುಂದೆ ನಡೆಯೋಕ್ಕೆ ಹೆಲ್ಪ್ ಮಾಡ್ತೀವಿ, ಅದನ್ನು ಫಿಸಿಯೋಥೆರಪಿಯಿಂದ ಆಗುತ್ತೆ. ಮತ್ತು ಹೃದಯ ರಕ್ತನಾಳದ ಸ್ಥಿತಿಗಳು ಅಂದರೆ ಕಾರ್ಡಿಯೋಕ್ ರಿಹ್ಯಾಬಿಲಿಟೇಷನ್ ಅಂತ ನಾವು ಮಾಡ್ತೀವಿ. ಆ ರಿಹ್ಯಾಬಿಲಿ ಏರೋಬಿಕ್ ಎಂಡ್ಯೂರೆನ್ಸ್ ಅವ್ರಿಗೆ ಫೆಟಿಗ್ ಸ್ವಲ್ಪ ದೂರ ನಡೆದ ತಕ್ಷಣ ಸುಸ್ತಾಗುತ್ತೆ, ಅದನ್ನು ಟ್ರೈನ್ ಮಾಡ್ತೀವಿ. ಮತ್ತು ಉಸಿರಾಟದ ಸಮಸ್ಯೆಗಳಿದ್ದರೆ ಅಂದರೆ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶ ಕಾಯಿಲೆ ಅಂದರೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತೀವಿ, COPD, ಆಸ್ತಮ ಕಾಯಿಲೆ, ಇದಕ್ಕೆ ಸೇರಿದಂತೆ ಅದಕ್ಕೆಲ್ಲ ಶ್ವಾಸಕೋಶದ ಎಕ್ಸಸೈಸ್ಗಳನ್ನ ಹೇಳ್ಕೊಟ್ಟು ಚೆನ್ನಾಗಿ ಉಸಿರಾಡೋಕ್ಕೆ ಥರ ಆಗುತ್ತೆ ಸರ್. ಅದ್ರ ಜೊತೆಗೆ ಮಕ್ಕಳ ಸ್ಥಿತಿಗಳು ಅಂದರೆ ಕೆಲವು ಸಮಸ್ಯೆಗಳು ಮಕ್ಕಳ ಬೆಳವಣಿಗೆಯಲ್ಲಿ ವಿಳಂಬ ಆಗಿರ್ತದೆ ಅಂದರೆ ಸೆರೆಬ್ರಲ್ ಪಾಲ್ಸಿ ಅಂತ ಮಕ್ಕಳು, ಅವರಿಗೆ ಟ್ರೈನ್ ಮಾಡೋಂಥದ್ದು. ಮತ್ತು ಮಹಿಳೆಯರ ಆರೋಗ್ಯ ಸಮಸ್ಯೆಗಳಾದ ಮತ್ತು ಪ್ರಸವ ಪೂರ್ವ ಆರೈಕೆಗಳು ಹೆಂಗೆ ಮಾಡಬೇಕು, ಮತ್ತು ಅವ್ರು ಕೂತು ಫೀಡ್ ಮಾಡುವಾಗ ಪೋಶ್ಚರ್ ಹೆಂಗಿರಬೇಕು, ಇದ್ರ ಬಗ್ಗೆನೂ ಫಿಸಿಯೋಥೆರಪಿ ಇನ್ವಾಲ್ವ್ ಆಗಿರುತ್ತೆ. ಆಮೇಲೆ ದೀರ್ಘಕಾಲದ ನೋವಿನ ಪರಿಸ್ಥಿತಿಗಳು, ಉದಾಹರಣೆಗೆ ಫೈಬ್ರೋಮಯಾಲ್ಜಿ ಅಂತೀವಿ, ಆಮೇಲೆ ದೀರ್ಘಕಾಲದ ಆಯಾಸ ಸಿಂಡ್ರೋಮ್ ಅಂದರೆ ಫೆಟೀಗ್ ಸಿಂಡ್ರೋಮ್ ಅಂತೀವಿ, ಅದನ್ನು ಫಿಸಿಯೋಥೆರಪಿಯಿಂದ ಕಮ್ಮಿ ಮಾಡ್ಬೋದು. ತಾವು ಹೇಳಿದ್ರಿ ಹಲವಾರು ಸಮಸ್ಯೆಗಳಿಗೆ ಒಂದು ಫಿಸಿಯೋಥೆರಪಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಈಗ ಅದರಲ್ಲಿ ಈ ಪಾರ್ಶ್ವವಾಯುಗೆ ಸಂಬಂಧಪಟ್ಟಂತೆ ಅಥವಾ ಸ್ಟ್ರೋಕ್ ಸಂಬಂಧಪಟ್ಟಂತೆ ನಾವು ಮಾತನಾಡಿದರೆ ಈ ಒಂದು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತಂದರೆ ಏನು ಮೇಡಮ್? ಸರ್, ಸ್ಟ್ರೋಕ್ ಅಂದರೆ ಮೆದುಳಿಗೆ ರಕ್ತ ಪೂರೈಕೆ ಅಂದರೆ ಕಂಪ್ಲೀಟ್ ಒಂದು ಬ್ಲಡ್ ವೆಸಲಿಂದ ಏನು ರಕ್ತ ಹೋಗ್ತಾ ಇರುತ್ತೆ ಆವಾಗ ಒಂದು ಅಡ್ಡಿ ಮಧ್ಯ ಯಾವ್ದಾದ್ರು ಅಂದರೆ ಆಬ್ಸ್ಟ್ರಕ್ಷನ್ ಅಂತ ಫೀಲ್ ಆದಾಗ
ಮೆದುಳಿನ ಬ್ಲಡ್ ವೆಸಲ್ ಇಂದ ಹೋಗೋ ರಕ್ತಗಳು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಇದನ್ನ ನಾವು ಸೆರೆಬ್ರೋ ವ್ಯಾಸ್ಕ್ಯುಲರ್ ಅಪಘಾತ ಅಂದ್ರೆ ಸಿವಿಎ ಅಂತ ಕರಿತೀವಿ. ಇದನ್ನ ಸ್ಟ್ರೋಕ್ ಆಗಿ ಸಂಭವಿಸ್ತದೆ. ಇದರ ಮೇನ್ ಲಕ್ಷಣಗಳು ಬಂದು ಅದೇ ಸಡನ್ ಆಗಿ ಮಾತು ನಿಂತೋಗೋದು, ಮತ್ತೆ ತುಟಿ ಎಳಿಯೋ ತರ, ಆ ತರ ಎಲ್ಲ ಲಕ್ಷಣಗಳಿರುತ್ತೆ ಸರ್. ಇದರಿಂದ ಸ್ಟ್ರೋಕ್ ಉಂಟಾಗುತ್ತೆ. ಅಂದ್ರೆ ಈ ಒಂದು ಸ್ಟ್ರೋಕ್ ಅಥವಾ ಒಂದು ಪಾರ್ಶ್ವವಾಯು ಆಗಿದೆ ಅನ್ನೋದಕ್ಕೆ ಏನಾದ್ರು ಲಕ್ಷಣಗಳಿರುತ್ತಾ ಅಥವಾ ಈ ಒಂದು ಸಮಸ್ಯೆಗೆ ಏನ್ ಕಾರಣ ಇರಬಹುದು ಮೇಡಮ್? ಸರ್, ಇದು ಆಸ್ ಯೂಶ್ವಲಿ ಬ್ಲಡ್ ವೆಸಲ್ ಅಂದ್ರೆ ಬಾಡಿಲಿ ಆಗಂತ ಫಿಲ್ಟ್ರೇಷನ್ ಬ್ಲಡ್ ಗಳೆಲ್ಲದು ಬ್ರೈನ್ಗೆ ಸಪ್ಲೈ ಆಗ್ಬೇಕಾಗಿರೋದ್ರಿಂದ ಯೂಶ್ವಲಿ ಬ್ಲಡ್ ವೆಸಲ್ ಅಬ್ಸ್ಟ್ರಕ್ಟ್ ಆದಾಗ ಬೇಕಾಗಿರುವ ರಕ್ತ ಅಂದ್ರೆ ಮೆದುಳಿಗೆ ಅಷ್ಟು ಆಕ್ಸಿಜನ್ ಸಿಗಲ್ಲ. ಈ ಆಕ್ಸಿಜನ್ ಕೊರತೆಯಿಂದಾಗಿ ಕೆಲವು ಲಕ್ಷಣಗಳು ಕಾಣಿಸ್ಕೋಬಹುದು. ಅದಂದ್ರೆ ಸಾಮಾನ್ಯವಾಗಿ ಮರಗಟ್ಟುವಿಕೆ ಅಂದ್ರೆ ಒಂದು ಕಡೆ ಒಂದು ಪಾಸ್ರ ಫುಲ್ ಮರಗಟ್ಟು ತರ ಆಗೋದು, ಮತ್ತೆ ದೌರ್ಬಲ್ಯ ಉಂಟಾಗೋದು. ಸಾಮಾನ್ಯವಾಗಿ ಮುಖದಲ್ಲಿ ಒಂದು ಕಡೆ ಮುಖ ಕೆಳಗೆ ಬರೋದು ಸೋರೋಗೋ ತರ, ಮತ್ತೆ ಇನ್ನೊಂದು ಕಡೆ ಚೆನ್ನಾಗಿರುತ್ತೆ, ಆ ತರ ಆಗುತ್ತೆ. ಮತ್ತೆ ತೋಳು ಭುಜ ಎತ್ತಕ್ಕೆ ಆಗಲ್ಲ, ಕಂಪ್ಲೀಟ್ ಕೈ ಎಲ್ಲ ಮರಗಟ್ಟ ತರ ಆಗಿರುತ್ತೆ. ಕಾಲು ಸೇರಿದಂತೆ ದೇಹದ ಮತ್ತೊಂದು ಬದಿಯಲ್ಲಿ ಕಂಪ್ಲೀಟ್ ಅಫೆಕ್ಟ್ ಆಗುತ್ತೆ. ಸಪೋಸ್ ಈಗ ರೈಟ್ ಸೈಡ್ ಅಫೆಕ್ಟ್ ಆದ್ರೆ ಮೆದುಳಿನಲ್ಲಿ ಲೆಫ್ಟ್ ಸೈಡ್ ಕಂಪ್ಲೀಟ್ ಅವರು ಪ್ಯಾರಾಲಿಸಿಸ್ ಅಥವಾ ವೀಕ್ನೆಸ್ ಅಂತ ಕರಿಬಹುದು. ನೆಕ್ಸ್ಟ್ ಗೊಂದಲ ಅಂದ್ರೆ ಮಾತಾಡೋದ್ರಲ್ಲಿ ತೊದಲು ಬರಬಹುದು, ಭಾಷೆ ಅರ್ಥ ಮಾಡ್ಕೊಳ್ಳಲು ತೊಂದರೆ ಆಯ್ತದೆ, ಮತ್ತೆ ದೃಷ್ಟಿ ಸಮಸ್ಯೆಗಳು. ಕೆಲವರಿಗೆ ಡಯಾಬಿಟಿಸ್ ಇನ್ವಾಲ್ವ್ ಆಗಿರೋರಿಗೆ ಸ್ಟ್ರೋಕ್ ಅಲ್ಲಿ ಒಂದು ಕಣ್ಣು ಅಥವಾ ಎರಡು ಕಣ್ಣು ಹೋಗೋ ಸಾಧ್ಯತೆಗಳಿರುತ್ತೆ, ಮತ್ತೆ ಅವರಿಗೆ ಬ್ಯಾಲೆನ್ಸ್ ಇಶ್ಯೂಸ್ ಇರುತ್ತೆ, ತುಂಬಾ ಜನಕ್ಕೆ ನಡೆಯಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದರ ಜೊತೆಗೆ ತೀವ್ರವಾದ ತಲೆನೋವು ಇರುತ್ತೆ. ಆಮೇಲೆ ಫೇಶಿಯಲ್ ಡ್ರೂಪಿಂಗ್ ಅಂತ ಕರಿತೀವಿ, ಅಂದ್ರೆ ಮುಖದ ಡ್ರೂಪ್ನೆಸ್ ಅಂದ್ರೆ ಮುಖದ ಒಂದು ಬದಿಯಲ್ಲಿ ಕುಸಿಯಬಹುದು, ಅಥವಾ ನಿಶ್ಚಲ ಅಂದ್ರೆ ಏನು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಅದನ್ನ ಹೆಂಗ್ ನೋಡ್ತೀವಿ ಅಂದ್ರೆ ಕೆಲವರು ಪೂರ್ತಿ ನಗ್ತಾ ಇರ್ತಾರೆ, ಆದ್ರೆ ಒಂದ್ ಸೈಡ್ ಮಾತ್ರ ಡ್ರೂಪಿಂಗ್ ಇರುತ್ತೆ, ಇದನ್ನ ನಾವು ಮುಖದ ಡ್ರೂಪಿಂಗ್ ಅಂತ ಕರಿತೀವಿ. ಇಷ್ಟು ಕಾರಣಗಳು ಅಂದ್ರೆ ಲಕ್ಷಣಗಳು ನಾವು ನೋಡಬಹುದು ಸರ್ ಸ್ಟ್ರೋಕ್. ಈಗ ಇದಕ್ಕೆ ಕಾರಣ ಅಂತ ಬಂದಾಗ ಏನ್ ಕಾರಣಗಳಿರ್ಬೋದು ಸ್ಟ್ರೋಕ್ ಆಗೋದಕ್ಕೆ? ಸರ್, ಸ್ಟ್ರೋಕ್ ಅಲ್ಲಿ ಎರಡು ರೀತಿ ಇದೆ. ಒಂದು ಇಸ್ಕೀಮಿಕ್ ಸ್ಟ್ರೋಕ್ ಅಂತ ಇದೆ, ಇನ್ನೊಂದು ಹಿಮೋರಿಜಿಕ್ ಸ್ಟ್ರೋಕ್ ಅಂತ ಇದೆ. ಇಸ್ಕೀಮಿಕ್ ಸ್ಟ್ರೋಕ್ ಅಲ್ಲಿ ಯೂಶ್ವಲಿ ಬ್ಲಡ್ ವೆಸಲ್ ಅದೇ ನಾನು ಹೇಳಿದ್ನಲ್ಲ, ಏನಾದ್ರೂ ತಡೆಗಳಿದ್ರೆ ಅದರಲ್ಲಿ ಯೂಶ್ವಲ್ ಆಗಿ ಸಪ್ಲೈ ಆಗುವಂತ ಬ್ಲಡ್ ಸ್ವಲ್ಪ ಅಂದ್ರೆ ತಡೆ ಹಿಡಿದ್ರಿಂದ ಅಷ್ಟು ಬ್ಲಡ್ ಹೋಗಲ್ಲ, ಆಕ್ಸಿಜನ್ ಸಪ್ಲೈ ಇಂದ ನಿಂತೋಗುತ್ತೆ. ಹಿಮೋರಜಿಕ್ ಸಬ್ಸ್ ಅಂದ್ರೆ ಸ್ಟ್ರೋಕ್ ಅಂದ್ರೆ ಹಿಮೋರಜಿಕ್ ಅಲ್ಲಿ ರಪ್ಚರ್ ಆಗುತ್ತೆ ಸರ್, ಇರೋ ಬ್ಲಡ್ ವೆಸಲ್ ರಪ್ಚರ್ ಆಗುತ್ತೆ. ಏನಕ್ಕಾದ್ರೂ ಇರ್ಬೋದು ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಇದ್ರೆ, ಮನುಷ್ಯನಿಗೆ ಹೆಚ್ಚಿನ ರಕ್ತದ ಒತ್ತಡ ಆದಾಗ ಆ ಬ್ಲಡ್ ಪ್ರೆಷರ್ ರಪ್ಚರ್ ಆಗಂತ ಚಾನ್ಸಸ್ ಇದೆ. ಅದ್ರಲ್ಲಿ ಮೇಜರ್ ಅಂದ್ರೆ ಹೃದ್ರೋಗ ಆ ಸಮಸ್ಯೆಗಳಿರೋರಿಗೆ, ಅದ್ರಲ್ಲಿ ಏನಂದ್ರೆ ಹೃದಯದಲ್ಲಿ ರಕ್ತ ಹೆಪ್ಪುಗಟ್ಟಿಗೆ ಇರೋದ್ರಿಂದ ಅದು ಅಪಾಯವನ್ನು ಹೆಚ್ಚಿಸಬಹುದು. ಅದ್ರ ಜೊತೆಗೆ ಮಧುಮೇಹ ಅಂದ್ರೆ ಶುಗರ್ ಡಯಾಬಿಟಿಸ್ ಅಂತ ಏನ್ ಕರಿತೀವಿ ಅದು ಇರ್ಬೋದು, ಜೊತೆಗೆ ಹೆಚ್ಚಿನ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಅದು ರಕ್ತದ ಒತ್ತಡವನ್ನು ಇನ್ಕ್ರೀಸ್ ಮಾಡಿ ಅತಿ ಹೆಪ್ಪುಗಟ್ಟಿರೋದ್ರಿಂದ ಅದು ಬೇಗ ಅಲ್ಲಿ ಮೆದುಳಿಗೆ ತಾಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಧೂಮಪಾನ ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಹೆಪ್ಪುಗಟ್ಟುವಿಕೆಯನ್ನು ಅಪಾಯವನ್ನು ಹೆಚ್ಚಿಸುತ್ತದೆ. ಅತಿಯಾದ ಆಲ್ಕೋಹಾಲ್ ಬಳಕೆ ಅಂದ್ರೆ ಯಾರು ಡ್ರಿಂಕ್ಸ್ ಈಗ ಮಾಡ್ತಾರೆ ಅವ್ರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಜೆನೆಟಿಕ್ ಡಿಸಾರ್ಡರ್ಸ್, ಮುಂಚೆ ಏನಾದ್ರು ಅವ್ರ ಮನೆ ಅಂದ್ರೆ ಅನುವಂಶೀಯತೆ ಅಂತ ಏನ್ ಕರಿತೀವಿ ಅವ್ರ ಮನೆಯಲ್ಲಿ ಯಾರಾದ್ರೂ ಸ್ಟ್ರೋಕ್ಗೆ ಬಳಲ್ತಿದ್ರೆ ಅದು ಎಫೆಕ್ಟ್ ಮಾಡುತ್ತೆ ಸರ್. ಈಗ ತಾವು ಹೇಳಿದಂಗೆ ಮೇಡಮ್, ಈಗ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಸಂಬಂಧಪಟ್ಟಂತೆ ಇದು ಏನು ಬರೋದಕ್ಕೆ ಕಾರಣಗಳಿರ್ಬೋದು ಮತ್ತೆ ಇದ್ರ ಏನೇನು ಲಕ್ಷಣಗಳು ಬರುತ್ತೆ ಅಂತ ಹೇಳಿದ್ರಿ. ಅದೇ ರೀತಿ ಈ ಒಂದು ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಆಗಿರ್ತಕ್ಕಂಥವ್ರಿಗೆ ಈ ಒಂದು ಫಿಸಿಯೋಥೆರಪಿ ಅಂತಕ್ಕಂಥದ್ದು ಎಷ್ಟು ಮುಖ್ಯ, ಇದರಿಂದ ಅವ್ರಿಗೆ ಏನೇನು ಬೆನಿಫಿಟ್ಸ್ಗಳಾಗುತ್ತೆ ಮೇಡಮ್? ಸ್ಟ್ರೋಕ್ ರೋಗಿಗಳಿಗೆ ಸರ್ ಫಿಸಿಯೋಥೆರಪಿ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಅವ್ರ ಚೇತರಿಕೆಗೆ ಸಹಾಯ ಮಾಡ್ತದೆ, ಮತ್ತೆ ಒಟ್ಟಾರೆ ಅವರ ಜೀವನ ಶೈಲಿಯನ್ನು ಬದಲಿಸ್ತದೆ. ಅಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಂತದನ್ನ ಕಮ್ಮಿ ಮಾಡುತ್ತೆ. ಅವ್ರ ಕೆಲಸ ಅವ್ರನ್ನೇ ಮಾಡಂತ ಶಕ್ತಿನ ಫಿಸಿಯೋಥೆರಪಿ ಅವ್ರನ್ನ ತಂದ್ಕೊಡ್ಬೋದು. ಪೂರ್ತಿ ಪ್ರಮಾಣದಲ್ಲಿ ಆಗದೆ ಇದ್ರು ಅಲ್ಪ ಪ್ರಮಾಣಕ್ಕೆ ಅವ್ರನ್ನ ಹತ್ರ ತರಬಹುದು. ಅದರಲ್ಲಿ ಫಸ್ಟ್ ಚಲನಶೀಲತೆ ಅಂದ್ರೆ ಅವರು ಕೆಲವ್ರಿಗೆ ಸ್ಟ್ರೋಕ್ ಆಗಿರೋ ಕಡೆ ಒಂದೇ ಕಡೆ ಕೂತಿರ್ತಾರೆ, ಅಂದ್ರೆ ಅವ್ರ ಕೈ ಅಥವಾ ಅವ್ರ ಕಾಲು ಅಷ್ಟು ಆಡ್ಸಕ್ಕಾಗಲ್ಲ, ಇದರಿಂದ ಅವರು ವೀಕ್ನೆಸ್ ಇನ್ನೂ ಜಾಸ್ತಿ ಆಗಕ್ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಒಂದಷ್ಟು ಎಕ್ಸಸೈಸ್ಗಳು ಹೇಳ್ಕೊಟ್ಟು ಅವ್ರ ಕೈಗೆ ಮತ್ತೆ ಕಾಲ್ಗಳಿಗೆ ವ್ಯಾಯಾಮಗಳು ಮಾಡಿಸಿದಾಗ ಅವರು ಕೈ ಕಾಲು ಅದಾಗದೆ ಚೇತರಿಕೆಗೊಳ್ತಾ ಬರುತ್ತೆ. ಅವರ ದೈನಂದಿನ ಆಕ್ಟಿವಿಟೀಸ್ ಏನು, ನೀರು ತಗೊಂಡು ಕುಡಿಯೋದು ಅಥವಾ ಊಟ ಮಾಡೋಕ್ಕೆ ಎಲ್ಲ ಕೈ ಆಕ್ಟಿವಿಟೀಸ್ಗೆ ಹೆಲ್ಪ್ ಆಗುತ್ತೆ ಸರ್. ಸಮತೋಲನ ಅಂದ್ರೆ ಬ್ಯಾಲೆನ್ಸ್ ಇಶ್ಯೂಸ್ ಮೇಜರ್ ಆಗಿರುತ್ತೆ. ಅವ್ರು ನಡೆಯುವಾಗ ತೂರಾಡ್ಕೊ ಬೀಳಂಥದ್ದು, ಆಮೇಲೆ ಬಿದ್ದ್ಬಿಡ್ತೀನಿ ನಾನು ನಡಿಯೋಕ್ಕಾಗಲ್ಲ ಅನ್ನೋ ಭಯ ಇರುತ್ತೆ, ಅದೆಲ್ಲನೂ ತಡೆಯೋಕ್ಕೋಸ್ಕರ ಬ್ಯಾಲೆನ್ಸ್ ಟ್ರೈನಿಂಗು ಮಾಡ್ತೀವಿ ಸರ್.
ಅದ್ರ ಜೊತೆಗೆ ಗೇಟ್ ಟ್ರೈನಿಂಗು, ಅಂದರೆ ನಡೆಯೋ ಶೈಲಿನೇ ಚೇಂಜ್ ಆಗುತ್ತೆ ಅವ್ರದ್ದು. ಗೇಟ್ ಪ್ಯಾಟರ್ನ್ಸ್ ಇರುತ್ತೆ, ಲೈಕ್ ಸರ್ಕಮ್ ಡಕ್ಟರಿ ಗೇಟು, ಹೆಮಿಪ್ಲಿಜಿ ಗೇಟು, ಈ ಥರ ಎರಡು ಗೇಟ್ ಇರುತ್ತೆ ಸ್ಟ್ರೋಕ್ ಪ್ಯಾಟರ್ನಲ್ಲಿ. ಅವರಿಗೆ ಈ ಕಾಲು ಹೆಂಗೆ ಎತ್ತಾಕಬೇಕು, ಮಡಚಿ ಎತ್ತಾಕೋದರ ಏನು, ಮತ್ತು ಆ ಕಾಲಲ್ಲಿರೋ ಶಕ್ತಿ ಕಮ್ಮಿ ಆಗಿರೋದ್ರಿಂದ ಶಕ್ತಿನೂ ಟ್ರೈನ್ ಮಾಡಿ ಇದಿಷ್ಟು ಅವರಿಗೆ ಬ್ಯಾಲೆನ್ಸ್ ಟ್ರೈನಿಂಗ್ ಮತ್ತು ಗೇಟ್ ಟ್ರೈನಿಂಗ್ ಕಡೆ ಕೊಡ್ತೀವಿ. ಮತ್ತು ಅವರ ದೈನಂದಿನ ಆ್ಯಕ್ಟಿವಿಟೀಸ್ ಲೈಕ್ ಡ್ರೆಸ್ಸಿಂಗ್, ಮತ್ತು ಅವರೇ ಸ್ನಾನ ಮಾಡ್ಬೋದು, ಮತ್ತು ಅಡುಗೆ ಇದರಂಥ ಚಟುವಟಿಕೆಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಅದನ್ನೆಲ್ಲ ರಿಹ್ಯಾಬಿಲಿಟೇಷನ್ ಮುಖಾಂತರ ನಾವು ಅವರಿಗೆ ಕೊಡ್ತೀವಿ. ಇದ್ರ ಜೊತೆಗೆ ಸ್ಪ್ಯಾಸ್ಟಿಸಿಟಿ ಮತ್ತು ಸ್ನಾಯು ಬಿಗಿತ, ಅಂದರೆ ಸ್ಪ್ಯಾಸ್ಟಿಸಿಟಿ ಅಂದರೆ ಮಸಲ್ ಫುಲ್ ಟೈಟ್ ಆಗಿರುತ್ತೆ ಸರ್, ಅದನ್ನು ರಿಲ್ಯಾಕ್ಸ್ ಮಾಡಿದ್ರೆ ಸ್ವಲ್ಪ ಅವರಿಗೆ ಬಿಗಿತ ಕಮ್ಮಿ ಆಗಿ ಅವ್ರ ಕಾರ್ಯನಿರ್ವಹಿಸಲು ಅವ್ರಿಗೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಫಿಟ್ನೆಸ್ ಮೇಂಟೈನ್ ಮಾಡೋದು ಅವ್ರದ್ದು ಮೇನ್ ಗೋಲು. ಕೆಲವರಿಗೆ ಬಾಯಿ, ಅಂದರೆ ಆಗಲೇ ಹೇಳ್ತಾರ, ಫೇಷಿಯಲ್ ಡ್ರೂಪಿಂಗ್ ಇರೋದ್ರಿಂದ ಬಾಯಲ್ಲಿ ಅವ್ರು ಏನು ತಿಂದರೂ ಸೋರೋ ಥರ ಇರುತ್ತೆ, ಅದಕ್ಕೆ ಕೆಲವು ಸ್ಟಿಮ್ಯುಲೇಷನ್ ಅಂತ ಇರುತ್ತೆ, ಸ್ಟಿಮ್ಯುಲೇಷನ್ ಕೊಟ್ಟು ಫೇಷಿಯಲ್ ಎಕ್ಸಸೈಸಸ್ಗಳು ಮಾಡಿಸಿದ್ರೆ ಸೊ ಸ್ಟ್ರೋಕಲ್ಲಿ ಫೇಷಿಯಲ್ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ ಸರ್. ಇಷ್ಟು ನಾವು ಸ್ಟ್ರೋಕಲ್ಲಿರೋರಿಗೆ ಮಾಡ್ತೀವಿ. ಮೇಡಮ್, ಈಗ ತಾವು ಹೇಳಿದ್ರಿ ಇದುವರೆಗೂ ಸ್ಟ್ರೋಕ್ ಆದವ್ರಿಗೆ ಈ ಒಂದು ಫಿಸಿಯೋಥೆರಪಿ ಅಂತಕ್ಕಂಥದ್ದು ಎಷ್ಟು ಮುಖ್ಯ, ಅದರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಹಾಗೆಯೇ ಈ ಒಂದು CP ಅಂತಂದರೆ ಏನು, ಅದು ಹೇಗಾಗುತ್ತೆ ಮೇಡಮ್? ಸೆರೆಬ್ರಲ್ ಪಾಲ್ಸಿ ಅಂದರೆ CP ಎನ್ನುವುದು ಸರ್ ನರವೈಜ್ಞಾನಿಕ ಅಸ್ವಸ್ಥೆಗಳು, ಅಂದರೆ ಕೆಲವೊಂದು ನ್ಯೂರೋಲಜಿಕಲ್ ಡಿಫಿಸಿಟ್ಸ್ ಅಂತ ಏನು ಕರಿತೀವಿ ಅದು ಗುಂಪಾಗಿದ್ದು, ಆ ನ್ಯೂರೋಲಜಿಕಲ್ ಡಿಫಿಸಿಟ್ಸಿಂದ ಮಕ್ಕಳಲ್ಲಿ ಮೂವ್ಮೆಂಟ್ ಮಾಡಲಿಕ್ಕೆ ಮತ್ತು ಅವರ ಮಸಲ್ ಟೋನ್, ಅಂದರೆ ಅವರ ಮಸಲ್ಗಳಲ್ಲಿ ಬಿಗಿತಗಳೇನು ಕಾಣ್ತೀವಿ ಅದ್ರ ಜೊತೆಗೆ ಅವರ ಬ್ಯಾಲೆನ್ಸ್, ಮತ್ತು ಅವ್ರ ಮಾತು, ಅವರ ಲ್ಯಾಂಗ್ವೇಜ್ ಡಿಫಿಸಿಟ್ಸು ಮತ್ತು ಸ್ಪೀಚ್ ಡಿಫಿಸಿಟ್ಸು ಮೂರು ಜೊತೆಲೇ ಒಟ್ಟಿಗೆ ಆಗೋದನ್ನು ನಾವು CP ಅಂತ ಕರಿತೀವಿ. ಇದು ಜನನದ ಮೊದಲು ಅಥವಾ ಜನನ ಆದಮೇಲೆ ಆಮೇಲೆ ಸ್ವಲ್ಪ ಸಮಯದ ನಂತರ ಸಂಭವಿಸಬಹುದು. ಮೆದುಳಿನ ಹಾನಿ ಅಥವಾ ಅಸಹಜ ಮೆದುಳಿನ ಬೆಳವಣಿಗೆ, ಏನಾದರೂ ಬ್ರೈನ್ ಡ್ಯಾಮೇಜ್ ಅಥವಾ ಆಮೇಲೆ ಯೂಶ್ವಲಿ ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ ಆ ಥರ ಮಕ್ಕಳಿಗೆ ಮೆದುಳಿನ ಬೆಳವಣಿಗೆ ಆಗದೇ ಇರ್ಬೋದು, ಆಗ CP ಅಂತ ನಾವು ಪ್ರೋಗ್ರೆಷನ್ ನೋಡಿ ಡಯಾಗ್ನೋಸ್ ಮಾಡ್ಬೋದು ಸರ್. ನೆಕ್ಸ್ಟು ಮಸಲ್ ಮೂಮೆಂಟ್ ಮತ್ತು ಸಮನ್ವಯ ನಿಯಂತ್ರಿಸುವ ಜವಾಬ್ದಾರಿಯುತ ಮೆದುಳಿನ ಪ್ರದೇಶಗಳ ಮೇಲೆ ಹಾನಿ ಮಾಡ್ಬೋದು. ಇದರಿಂದ ಅಂದರೆ ಆ ಮಗುಗೆ ಸರಿಯಾಗಿ ನಡೆಯೋಕ್ಕಾಗದೇ ಇರ್ಬೋದು ಅಥವಾ ಏನು ಮಾತಾಡ್ತಿದ್ದಾರೆ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಆಗದೇ ಇರ್ಬೋದು, ಇಷ್ಟು ಲಕ್ಷಣಗಳು ಅದರಲ್ಲಿ ಕಾಣ್ಬೋದು. ಈಗ ಅದೇ ರೀತಿ ಮೇಡಮ್, ಈಗ ತಾವು ಹೇಳಿದಂಗೆ ಈ ಒಂದು CP ಆಗಿರತಕ್ಕಂಥ ಮಕ್ಕಳಿಗೆ ಈ ಒಂದು ಫಿಸಿಯೋಥೆರಪಿ ಅಂತಕ್ಕಂಥದ್ದು ಎಷ್ಟು ಮುಖ್ಯ, ಇದರಿಂದ ಏನೇನು ಅನುಕೂಲ ಆಗುತ್ತೆ ಮೇಡಮ್? ಸರ್, CP ತುಂಬ ಮಕ್ಕಳಿಗೆ ತುಂಬ ಮುಖ್ಯ, ಯಾಕಂದರೆ ಇಲ್ಲಿರೋ ಜನಗಳಿಗೆ ಅಷ್ಟು CP ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಫಿಸಿಯೋಥೆರಪಿ ಮೊದಲಾಗಿ ಆ ಥರ ಮಕ್ಕಳು ಹುಟ್ಟಿದ ತಕ್ಷಣ ಅವ್ರನ್ನ ಒಂದು ಮೂಲೆಯಲ್ಲಿ ಕೂರಿಸೋ ಚಾನ್ಸಸ್ ತುಂಬ ಇದೆ, ಯಾಕಂದರೆ ಅವರು ಯೂಶ್ವಲಿ ಅವರ ಬೇಸಿಕ್ ನೀಡ್ಸ್ ಅವ್ರು ಮಾಡೋಕ್ಕಾಗಲ್ಲ. ಸೊ ಇದರಿಂದ ನಾವು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಫಿಸಿಯೋಥೆರಪಿ ಎಷ್ಟು ಮುಖ್ಯ, CP ಮಕ್ಕಳಿಗೆ ಅದರಲ್ಲೂ ಅವ್ರ ಕೆಲಸ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಶಕ್ತಿ ಬೇಕು, ಅದನ್ನು ಟ್ರೈನ್ ಮಾಡೋದ್ರಿಂದ ಏನೇನು ಉಪಯೋಗಗಳಾಗಿದೆ ಅಂತ ಅವ್ರಿಗೆ ತಿಳಿಸ್ಬೇಕು ಸರ್. ಫಸ್ಟಾಗಿ ಮೋಟಾರ್ ಕಾರ್ಯವನ್ನು ಸುಧಾರಿಸುತ್ತದೆ, ಅಂದರೆ ಅವರು ದೈನಂದಿನ ಚಲನೆಗಳು ಏನು ಮಾಡ್ಕೋಬೋದು ಅದನ್ನು ಅವರು ಟ್ರೈನ್ ಮಾಡ್ಕೋಬೋದು. ಈಗ ಕೆಲವರಿಗೆ ಸ್ಪ್ಯಾಸ್ಟಿಸಿಟಿ ಇರೋದ್ರಿಂದ ಆ ಸ್ಪ್ಯಾಸ್ಟಿಸಿಟಿ ನಾವು ರಿಲೀಸ್ ಮಾಡಿ ಅದರಿಂದ ಅಂದರೆ ಅವರಿಗೆ ತಕ್ಕಂಗೆ ನಾವು ಟ್ರೈನ್ ಮಾಡಿ ಎಕ್ಸಸೈಸ್ಗಳು ಮಾಡಿಸಿರೋದ್ರಿಂದ ಅವರ ಸ್ಪ್ಯಾಸ್ಟಿಸಿಟಿ ಕಮ್ಮಿ ಆಗ್ತಾ ಹೋಗ್ಬೋದು. ಮತ್ತು ಅದ್ರ ಜೊತೆಗೆ ಅವರ ಏನು ಅಂದರೆ ಈಗ ಇನಿಷಿಯಲಿ ಮಗು ತೊದಲು ಮಾತುಗಳನ್ನ ಸ್ಟಾರ್ಟ್ ಮಾಡಬೇಕು, ಅದು ಮಾಡಲಿಲ್ಲ ಅಂದರೆ ಸ್ಪೀಚ್ ಥೆರಪಿಸ್ಟ್ ಹತ್ರ ಹೋಗಬೇಕು. ಆದಮೇಲೆ 3 ತಿಂಗಳು 6 ತಿಂಗಳಿಗೆ ಕೆಲವು ಮೈಲ್ ಸ್ಟೋನ್ಸ್ಗಳಿರುತ್ತೆ, ಅದು ಅಚೀವ್ ಆಗಿಲ್ಲ ಅಂದರೆ ಕೂಡಲೇ ಡಾಕ್ಟರ್ ಹತ್ರ ತೋರಿಸ್ಬೇಕು. ಅಂದರೆ ಅಚೀವ್ಮೆಂಟಲ್ಲಿಗೆ 3 ತಿಂಗಳಷ್ಟು ಅಂದರೆ 6 ತಿಂಗಳು ಹತ್ತತ್ರ ಬರೋಂಗೆ ಮಗು ಉರ್ಳಕ್ಕೆ ಸ್ಟಾರ್ಟ್ ಆಗಬೇಕು. ಅದಾಗಿಲ್ಲ, ಏನೋ ಒಂದು ಬಿಗಿತ ಕಾಣಿಸ್ತು ಅಂದರೆ ತಕ್ಷಣ ಡಾಕ್ಟರ್ ಹತ್ರ ಬಂದರೆ ಅಥವಾ ಅವ್ರ ಫಿಸಿಯೋಗೆ ರೆಫರ್ ಮಾಡಿದ್ರೆ ಮುಂದೆ ನಾವು ಆ ಟೈಟ್ನೆಸ್ನ ಕಮ್ಮಿ ಮಾಡ್ಬೋದು. ಅರ್ಲಿ ಸ್ಟೇಜಲ್ಲಿ ಬೇಗ ಬಂದರೆ ಬೇಗ ನಿವಾರಣೆ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಮೇಡಮ್, ಅದೇ ರೀತಿ ಈಗ CP ಅಂತ ಹೇಗೆ ಹೇಳಿದ್ರು, ಅದೇ ರೀತಿ ಒಂದು ಡೆವಲಪ್ಮೆಂಟಲ್ ಡಿಲೇ ಅಥವಾ ಬೆಳವಣಿಗೆ ಕೊರತೆ ಇರ್ತಕ್ಕಂಥ ಮಕ್ಕಳನ್ನ ಕೂಡ ನಾವು ನೋಡ್ತಾ ಇರ್ತೀವಿ. ಏನು ಮೇಡಮ್ ಈ ಒಂದು ಡೆವಲಪ್ಮೆಂಟಲ್ ಡಿಲೇ ಅಥವಾ ಬೆಳವಣಿಗೆ ಕೊರತೆ ಇರ್ತಕ್ಕಂಥ ಮಕ್ಕಳು ಅಂತಂದ್ರೇನು? ಸೊ ಈ ಥರದ ಮಕ್ಕಳಲ್ಲಿ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ತೀವಿ ಮೇಡಮ್? ಸರ್, ವಿಶಿಷ್ಟವಾದ ವಯಸ್ಸಿಗೆ ಸಂಬಂಧಿಸಿದ ನಿರೀಕ್ಷೆಗಳಿಗೆ ಹೋಲಿಸಿದರೆ, ಅಂದರೆ ಈಗ ಏನು ಅವ್ರ ವಯಸ್ಸಿಗೆ ತಕ್ಕಂತೆ ಆ ಮಕ್ಕಳು ನಡ್ಕೊತಾ ಇಲ್ಲ, ಆ ಏಜಿಗೆ ಅವ್ರು ಇನ್ನೂ ಕಮ್ಮಿ ಇದ್ದಾರೆ, ಈಗ 3 ತಿಂಗಳಲ್ಲಿ ಕುತ್ತಿಗೆ ನಿಲ್ಲಬೇಕು, ಅಷ್ಟರೊಳಗೆ ಅವ್ರು ನಿಂತಿಲ್ಲ ಅಂದರೆ ಅಲ್ಲಿಗೆ ಒಂದು ವಿಳಂಬ ಆಗಿರುತ್ತೆ ಅಂತ ಅರ್ಥ. ಈ ಮೈಲಿಗಳನ್ನ ಅಚೀವ್ ಮಾಡೋದ್ರಲ್ಲಿ ಆ ಮಗು ಸ್ವಲ್ಪ ಹಿಂದೆ ಉಳಿದ್ರೆ ಅದನ್ನು ವಿಳಂಬ ಅಂತ ಸೂಚಿಸಿದ್ರೆ ಅಲ್ಲಿ ನಾವು ಡೆವಲಪ್ಮೆಂಟಲ್ ಡಿಲೇ ಅನ್ಕೋಬೋದು. ಈ ವಿಳಂಬ ಯಾವುದ್ರಲ್ಲಾದರೂ ಇರ್ಬೋದು,
ನಡೆಯಂಥದ್ರಲ್ಲಿ, ಮಾತಾಡೋದ್ರಲ್ಲಿ, ಅಥವಾ ಒಂದು ಜನರ ಮಧ್ಯೆ ಕೂತಾಗ ಆ ಮಗು ರಿಯಾಕ್ಟ್ ಮಾಡೋದಾಗಲಿ, ಮತ್ತು ಅದರ ಏನಾದರೂ ಹತ್ರ ಸಿಕ್ಕಿದಾಗ ಅದು ತಗೊಳ್ಳೋದು, ಮತ್ತು ಆಕರ್ಷಣೆಯಾಗಿ ನೋಡೋದು, ಇದರಲ್ಲಿ ಏನಾದರೂ ಸ್ವಲ್ಪ ಡಿಫೆಕ್ಟ್ ಕಂಡರೆ ಅದನ್ನು ನಾವು ಡೆವಲಪ್ಮೆಂಟಲ್ ಡಿಲೇ ಅಂತ ತಗೋಬೋದು ಸರ್. ಇದರ ಮೂಲ ಅಂದರೆ ಲಕ್ಷಣಗಳು ಏನೇನು ಅಂದರೆ, ಕೆಲವರು ಹುಟ್ಟಿದ ತಕ್ಷಣ ಅಂದರೆ ಕಣ್ಣು ಬಿಡೋದು, ನಗೋದು ಅದೆಲ್ಲ ಮಾಡ್ತಾರೆ. ಒಂದು 3 ತಿಂಗಳಾದಂಗೆ ಕತ್ತೆತ್ತೋದು, ನೋಡೋದು ಅದೆಲ್ಲ ಮಾಡ್ತಾರೆ. ಅದು ಕೆಲವ್ರ ಮಕ್ಕಳಿಗೆ 6 ತಿಂಗಳಾದಮೇಲೆ ಕತ್ತೆತ್ತೋದು, ಕತ್ತೆ ನಿಲ್ಲೋದು ಆ ಥರ ಆಗುತ್ತೆ. ಅದನ್ನು ನಾವು ಡೆವಲಪ್ಮೆಂಟಲ್ಲಿ ಡಿಲೇ ಅಂತ ಹೇಳ್ತೀವಿ ಸರ್. ನೆಕ್ಸ್ಟು ಮಾತು ಮತ್ತು ಭಾಷೆ ಅಂದರೆ, ಈಗ 6 ತಿಂಗಳು ಮಕ್ಕಳಲ್ಲೆಲ್ಲ ಆ ಈ ಅಂತ ಅಂದರೆ ಅಮ್ಮ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಕೆಲವರು ಅದು ಆಗಿರಲ್ಲ, ಅಂದರೆ 1 ವರ್ಷದ ತನಕ ಅದು ಆಗಿರಲ್ಲ, ಅದು ಒಂದು ವಿಳಂಬ ಅಂತ ತಗೋಬೋದು. ಮತ್ತು ಅರಿವು ಅಂದರೆ ಏನು ನಡೀತಿದೆ ಅನ್ನೋ ತಿಳ್ಕೊಂಡು, ಇವ್ರು ನಮ್ಮಪ್ಪ, ಇವ್ರ ಅಮ್ಮ, ನಮ್ಮ ಸಂಬಂಧ ಇದು ಅಂತ ತಿಳ್ಕೊಳ್ಳೋಷ್ಟು ಆಗಿಲ್ಲ ಅಂದರೆ ಅಲ್ಲಿ ವಿಳಂಬ ಅಂತ ತಿಳ್ಕೊಬೋದು. ನೆಕ್ಸ್ಟು ಸಾಮಾಜಿಕ ಮತ್ತು ಭಾವನಾತ್ಮಕ ಕೌಶಲ್ಯಗಳು ಅಂದರೆ, ಗೆಳೆಯರೊಂದಿಗೆ ಅಂದರೆ ಯಾರಾದರೂ ಸಿಕ್ಕಿದ್ರೆ ಹತ್ರದಲ್ಲಿ ಅವ್ರನ್ನ ಹೆಂಗೆ ಮಾತಾಡ್ಸೋದು, ಅದರಲ್ಲಿ ಹಿಂದುಳಿತ ಅಂದರೆ ಏನು ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ, ಅದರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು. ಅದ್ರ ಜೊತೆಗೆ ಅವ್ರಿಗೆ ಡ್ರೆಸ್ ಮಾಡ್ಕೊಳ್ಳೋಂಥ ಸೆನ್ಸು, ಮತ್ತು ಅವ್ರಿಗವ್ರೇ ನಿಂತ್ಕೊಳ್ಳೋದು, ಅವ್ರಿಗವ್ರೇ ಅಂದರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಆ ಚಟುವಟಿಕೆಗಳಲ್ಲಿ ತೊಂದರೆ ಇರ್ತದೆ. ಭೂಮಿಕಾ ಮೇಡಮ್, ಈಗ ಇದುವರೆಗೂ ಈ ಶ್ರೇಯ ಮೇಡಮ್ ಅವ್ರು ಹೇಳಿದ್ರು ಈ ಒಂದು ಫಿಸಿಯೋಥೆರಪಿಗೆ ಸಂಬಂಧಪಟ್ಟಂತೆ ಫಿಸಿಯೋಥೆರಪಿ ಅಂದರೆ ಏನು, ಅದರಿಂದ ಆಗ್ತಕ್ಕಂಥ ಅನುಕೂಲಗಳು, ಮತ್ತು ಯಾವ್ಯಾವ ಸಮಸ್ಯೆಗಳಿಗೆ ಈ ಒಂದು ಫಿಸಿಯೋಥೆರಪಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಅದ್ರಲ್ಲಿ ಪ್ರಮುಖವಾಗಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯ ಆದವರಿಗೆ ಈ ಒಂದು ಫಿಸಿಯೋಥೆರಪಿ ಸೊ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಹಾಗೆಯೇ ನಾವು ಮಾತನಾಡೋದಾದರೆ ಈ ಸ್ಟ್ರೋಕ್ ಆದ ನಂತರಗೆ ಸಾಮಾನ್ಯವಾಗಿ ಕೆಲವರು ಈ ಥರ ಒಂದು ಫಿಸಿಯೋಥೆರಪಿ ಹೋಗದಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಕೆಲವು ಆಸ್ಪತ್ರೆಗಳಿಗೆ ಹೋಗಿ ಕೆಲವರು ಕೈ ಔಷಧಿಗಳಿಗೆ ಮೊರೆ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಈ ಥರ ಸ್ಟ್ರೋಕ್ ಆದಂಥವರು ಈ ಕೈ ಔಷಧಿ ತಗೊಂಡು ಮನೆಯಲ್ಲೇ ಇರ್ತಕ್ಕಂಥವ್ರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಜೊತೆಗೆ ನಿಮ್ಮ ಸಲಹೆ ಈ ಒಂದು ಫಿಸಿಯೋಥೆರಪಿ ಬಗ್ಗೆ? ಸರ್, ಅದೇ ಸ್ಟ್ರೋಕ್ ಚೇತರಿಕೆಯಿಂದ ಕೆಲವರು ವ್ಯಕ್ತಿಗಳು ತಾವಾಗ ತಾವೇ ತಿಳ್ಕೊಂಡಿರ್ತಾರೆ, ನಾವಾಗ ನಾವೇ ಸ್ವತಂತ್ರವಾಗಿ ಅದನ್ನ ಚೇತರಿಸ್ಕೋಬೋದು ಅಂತ. ಆದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಅದೇ ನಾವು ಅದನ್ನ ತಡೆಗಟ್ಟಕ್ಕೋಸ್ಕರ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಡಾಕ್ಟರ್ ಹತ್ರನೋ ಅಥವಾ ಬೇರೆ ಹೆಲ್ತ್ ಕೇರ್ ಪ್ರೊಫೆಷನ್ ಹತ್ರನೂ ಹೋಗಬೇಕಾಗತ್ತೆ. ಅದನ್ನು ಸ್ವತಂತ್ರವಾಗಿ ನಿರ್ವಹಿಸಲು ಮತ್ತು ಸವಾಲುಗಳಿರುತ್ತೆ, ಅಪಾಯಕಾರಿಗೂ ಕೆಲವು ಸಲ ಇರುತ್ತೆ. ಏಕೆಂದರೆ ಇದು ಸಾಮಾನ್ಯವಾಗಿ ಸಮಗ್ರ ಮತ್ತು ಬಹುಶಿಸ್ತಿನ ವಿಧಾನ ಅಗತ್ಯವಿರುತ್ತದೆ. ತಮ್ಮದೇ ಆದ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ವ್ಯಕ್ತಿಗಳಿಗೆ ಕೆಲವು ಸಲಹೆಗಳಿಲ್ಲಿವೆ ಸರ್ ಆ ಥರದ್ದು. ಅಂದರೆ ಹೆಲ್ತ್ ಕೇರ್ ವೃತ್ತಿಪರರನ್ನು ಸಂಪರ್ಕಿಸಬೇಕು. ಅದರಲ್ಲಿ ನಾವು ನಮ್ಮ ಸ್ವಯಂ ನಿರ್ಣಯ ತಗೊಂಡಿರ್ತೀವಲ್ಲ ಚಿಕಿತ್ಸೆಯನ್ನು, ಅದನ್ನ ನಾವು ಹೆಲ್ತ್ ಕೇರ್ ಪ್ರೊಫೆಷನ್ ಹತ್ರ ಚರ್ಚಿಸಬೇಕು. ಅವ್ರ ಮಾರ್ಗಸೂಚಿ ಆ ಥರ ಇರುತ್ತೆ ಅಂತ ನಾವು ಅದನ್ನ ಜೊತೆಗೆ ಸರಿ ಹೊಂದುತ್ತಾ ಮತ್ತು ನಮ್ಮ ನಿರ್ದಿಷ್ಟ ಅಗತ್ಯಗಳೇನಿರುತ್ತೆ ಅದನ್ನ ಪರಿಹರಿಸ್ಕೊಳ್ಬೇಕಾಗತ್ತೆ. ಮತ್ತು ಅದರಲ್ಲಿ ನರವೈಜ್ಞಾನಿಕ ಡಾಕ್ಟರ್ಸ್ಗಳು ಇರ್ತಾರಲ್ಲ, ಮತ್ತು ಭೌತ ಚಿಕಿತ್ಸಾ ಅಥವಾ ಔದ್ಯೋಗಿಕ ಚಿಕಿತ್ಸರೊಂದಿಗೆ ನಾವು ಸಮಾಲೋಚಿಸಬೇಕಾಗತ್ತೆ. ಮತ್ತು ಇನ್ನೊಂದು ರಚನಾತ್ಮಕ ಪುನರ್ವಸತಿ ಯೋಜನೆ ಅನುಸರಿಸಬೇಕಾಗುತ್ತೆ ಸರ್. ಅದರಲ್ಲಿ ಆರೋಗ್ಯ ವೃತ್ತಿಪರರು ಶಿಫಾರಸು ಮಾಡಿದಂತೆ ದೈಹಿಕ ಚಿಕಿತ್ಸೆ, ವ್ಯಾಯಾಮಗಳು ಮತ್ತು ಭಾಷಣ ಚಿಕಿತ್ಸೆ ಕೂಡ ಅಗತ್ಯವಿರುತ್ತದೆ ಅವ್ರಿಗೆ. ಮತ್ತು ಅರಿವಿನ ವ್ಯಾಯಾಮಗಳನ್ನು ಮಾಡ್ಕೊಳ್ಳೋದ್ರಿಂದ ಅವರು ಪುನರ್ವಸತಿ ಯೋಜನೆಗಳಿಗೆ ಅಂಟಿಕೊಳ್ಬೇಕಾಗತ್ತೆ. ಅದರಿಂದ ಮತ್ತು ರೋಗ ಲಕ್ಷಣಗಳು ನಿಕಟವಾಗಿ ಮೇಲ್ವಿಚಾರಣೆಗಳನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಬೇಕು ನಾವು. ಅಗತ್ಯವಿರುವ ಸಹಾಯಕ ಸಾಧನಗಳನ್ನು ಬಳಸಬೇಕಾಗತ್ತೆ. ನೆಕ್ಸ್ಟು ಔಷಧಿಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗತ್ತೆ ನಾವು. ಅದರಿಂದ ಮೇಡಮ್, ಈಗ ತಾವು ಹೇಳ್ದಂಗೆ ಈ ಒಂದು ಸ್ಟ್ರೋಕ್ ಆದಂಥವ್ರಿಗೆ ಈ ಒಂದು ಫಿಸಿಯೋಥೆರಪಿ ತೆಗೆದುಕೊಂಡ ನಂತರ ಅವರು ಎಷ್ಟು ಭಾಗ ಅಥವಾ ಶೇಕಡ ಎಷ್ಟು ಗುಣಮುಖರಾಗುವಂಥ ಸಾಧ್ಯತೆ ಇರುತ್ತೆ ಮೇಡಮ್? ಸರ್, ಅದು ಅಂದರೆ ಪೇಷಂಟ್ ಡಿಪೆಂಡ್ ಆಗುತ್ತೆ ಯಾವ್ಯಾವ ಥರ ಸ್ಟ್ರೋಕ್ ಬಂದರೆ. ಈಗ ಉದಾಹರಣೆಗೆ ಕೆಲವು ಸಲ ಸ್ಟ್ರೋಕ್ ಆಗಿ ಸುಮಾರು 1 ವರ್ಷ ಆಗಿರುತ್ತೆ, ಅವ್ರ ರಿಕವರಿ ಚಾನ್ಸಸ್ ಅಂದರೆ ಈಗ 3 ತಿಂಗಳಾಗಿ ಫಿಸಿಯೋಥೆರಪಿಗೆ ಬಂದಿರೋರ್ಗು 6 ತಿಂಗಳಾಗಿ ಫಿಸಿಯೋಥೆರಪಿ ಬಂದಿರೋರ್ಗು ರಿಕವರಿ ಚಾನ್ಸಸ್ ತುಂಬ ವ್ಯತ್ಯಾಸ ಇರುತ್ತೆ. 3 ತಿಂಗಳಾಗಿ ಬಂದಿರೋರಿಗೆ ರಿಕವರಿ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದರೆ ಅವ್ರು ಬೇಗ ಬಂದಿರೋ ಅರ್ಲಿ ಸ್ಟೇಜಸ್ ಬೆಟರ್ ಅಂತೀವಲ್ಲ, ಅರ್ಲಿ ಸ್ಟೇಜ್ ಬಂದಾಗ ಅವರು ಬೇಗ ರಿಕವರ್ ಆಗ್ತಾರೆ. ಆದರೆ ದಿನ ನಾವು ಲೇಟ್ ಮಾಡ್ತಾ ಹೋದ್ರೆ ರಿಕವರಿ ಸ್ಟೇಜ್ ಕೂಡ ಲೇಟ್ ಆಗ್ತಾ ಹೋಗುತ್ತೆ. ಅಂದರೆ ಅದು ಯಾವಾಗಿದ್ರೂ ಫಿಸಿಯೋಥೆರಪಿ ತಗೊಳ್ಳಲೇಬೇಕಾಗುತ್ತೆ. ರೋಗಿಗಳಿಗೆ ಅಂದರೆ ಭೌತ ಚಿಕಿತ್ಸೆ ನಂತರ ಚೇತರಿಕೆ ಪ್ರಮಾಣವು ವ್ಯಾಪಕವಾಗಿದೆ ಮತ್ತು ಹಲವಾರು ಅಂಶಗಳನ್ನು ಅವಲಂಬಿಸಿರುತ್ತದೆ ಅದು. ಅದರಲ್ಲಿ ಅದೇ ಸ್ಟ್ರೋಕ್ನ ತೀವ್ರತೆ, ಅದು ತೀವ್ರತೆ ಎಷ್ಟಿರುತ್ತೆ ಅಂತ, ಸ್ಟ್ರೋಕ್ನಿಂದ ಮೆದುಳಿನ ಹಾನಿಯು ಆರಂಭಿಕ ಮತ್ತು ಪ್ರಭಾವ ಮತ್ತು ವ್ಯಾಪ್ತಿಯ ಚೇತರಿಕೆಯ ಸಾಮರ್ಥ್ಯವನ್ನು ನಿರ್ಧರಿಸುವಲ್ಲಿ ಮಹತ್ವ ಪಾತ್ರವನ್ನು ವಹಿಸುತ್ತದೆ. ಅದು ಮಧ್ಯಸ್ಥಿತಿಕೆಯ ಸಕಾಲಿಕತೆ ಅಂತ ಹೇಳ್ತೀವಿ ಅದನ್ನ. ಅಂದರೆ ಆರಂಭಿಕ ಮತ್ತು ತೀವ್ರವಾದ ಭೌತ ಚಿಕಿತ್ಸೆಯು ಸಾಮಾನ್ಯವಾಗಿ ಉತ್ತಮ ಫಲಿತಾಂಶಗಳನ್ನು ನೀಡುವಲ್ಲಿ ಕಾರಣವಾಗಿರುತ್ತದೆ. ನೆಕ್ಸ್ಟು ಅದು ಸ್ಟ್ರೋಕ್ ನಂತರ ಶೀಘ್ರದಲ್ಲಿಯೇ ಚಿಕಿತ್ಸೆಯು ಪ್ರಾರಂಭವಾದಾಗ ಚೇತರಿಕೆಯು ಸಾಮಾನ್ಯವಾಗಿ ಹೆಚ್ಚು ಕಂಡುಬರುತ್ತದೆ. ಅದರಿಂದ
ವೈಯಕ್ತಿಕ ಅಂಶಗಳಿರುತ್ತದೆ, ಅಂದರೆ ವಯಸ್ಸು, ಒಟ್ಟಾರೆ ಆರೋಗ್ಯ, ಮೊದಲೇ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯನ್ನು ಮತ್ತು ಪುನರ್ವಸತಿಯ ಪ್ರತಿಕ್ರಿಯೆ ವ್ಯಕ್ತಿಗಳನ್ನು ಬದ್ಧತೆಯು ಚೇತರಿಕೆಯಾಗಿ ಫಲಿತಾಂಶ ಮೇಲೆ ಪರಿಣಾಮ ಬೀರುತ್ತದೆ. ನೆಕ್ಸ್ಟ್ ವೈಯಕ್ತಿಕ ಪುನರ್ವಸತಿ ಯೋಜನೆ ಆಗಿರುತ್ತದೆ, ಅದರಲ್ಲಿ ಅದರಲ್ಲಿ ಬಂದು ರೋಗಿಯ ನಿರ್ದಿಷ್ಟ ಅತ್ಯಗತ್ಯ ಮತ್ತು ಗುರಿಯನ್ನು ಪರಿಹರಿಸಲು ಭೌತ ಚಿಕಿತ್ಸೆ ಸರಿಹೊಂದಿರುತ್ತದೆ. ಚೇತರಿಕೆ ಹೆಚ್ಚಿಸುತ್ತದೆ, ಅದರಿಂದ ಚೇತರಿಕೆ ನಿಖರವಾದ ಶೇಕಡವಾರು ಪ್ರಮಾಣವನ್ನು ಊಹಿಸಲು ಕಷ್ಟವಾದರೂ ಕೂಡ ಅನೇಕ ಸ್ಟ್ರೋಕ್ ರೋಗಿಗಳಿಗೆ ಸೂಕ್ತವಾದ ಭೌತ ಚಿಕಿತ್ಸೆಯೊಂದಿಗೆ ಮೋಟಾರ್ ಕಾರ್ಯಗಳು, ಮಾತು ಮತ್ತು ದೈನಂದಿನ ಚಟುವಟಿಕೆಯಲ್ಲಿ ಅವರು ಸುಧಾರಣೆಯನ್ನು ಕಾಣಬಹುದು ಅಂತ ಸಂಶೋಧನೆ ಸೂಚಿಸುತ್ತದೆ ಸರ್. ಅದರಿಂದ ತಾವು ಹೇಳಿದಂಗೆ ಈ ಒಂದು ಸ್ಟ್ರೋಕ್ ಆದಂತವ್ರಿಗೆ ಅವರು ಗುಣಮುಖರಾಗಬೇಕು ಅಥವಾ ಬೇಗ ಅಂದ್ರೆ ರಿಕವರಿ ಆಗಬೇಕು ಅಂತಂದ್ರೆ ಅವ್ರ ಕುಟುಂಬದವ್ರ ಸಹಕಾರ ಹೇಗಿರ್ಬೇಕು? ಅವರು ಕುಟುಂಬದವರು ಸಹಕಾರ ನಾವು ಟ್ರೀಟ್ಮೆಂಟ್ಗೆ ಎಷ್ಟು ಕೊಡ್ತೀವಿ ಸರ್, ಮುಖ್ಯವಾದ ಕುಟುಂಬನೂ ಕೂಡ ಅಷ್ಟೇ ಪ್ರಮುಖ ಕಾರ್ಯವನ್ನು ವಹಿಸ್ತಾರೆ ಅದರಲ್ಲಿ. ಅದರಲ್ಲಿ ಭಾವನಾತ್ಮಕವಾಗಿ ಬೆಂಬಲ ಕೊಡಬೇಕಾಗುತ್ತೆ ಅವರು. ಸ್ಟ್ರೋಕ್ ಚೇತರಿಕೆಯಲ್ಲಿ ಭಾವನಾತ್ಮಕವಾಗಿ ಕುಟುಂಬದವರು ಬೆಂಬಲ, ನಿರ್ಣಾಯಕ ಉತ್ತೇಜನ, ಭರವಸೆ ಮತ್ತು ಸಹಜತೆಯ ಪ್ರಜ್ಞೆಯನ್ನು ನೀಡಬೇಕು. ನೆಕ್ಸ್ಟ್ ಪ್ರೇರಣೆ ಕೊಡಬೇಕು ಕುಟುಂಬದವರು. ಕುಟುಂಬದ ಸದಸ್ಯರಿಂದ ಧನಾತ್ಮಕವಾಗಿ ಬಲವರ್ಧನೆಯು ರೋಗಿಗಳಿಗೆ ತಮ್ಮ ಪುನರ್ವಸತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮತ್ತು ಚಿಕಿತ್ಸೆ ಕ್ರಮಗಳಲ್ಲಿ ಬದ್ಧರಾಗಿರಲು ಪ್ರೇರೇಪಿಸುತ್ತದೆ ಅದು. ಆಮೇಲೆ ಪ್ರಾಯೋಗಿಕ ಸಹಾಯ ಅಂತ ಹೇಳ್ತೀವಿ. ಕುಟುಂಬದ ಬೆಂಬಲವು ಸಾಮಾನ್ಯವಾಗಿ ದೈನಂದಿನ ಚಟುವಟಿಕೆಯಲ್ಲಿ ಚಲನಶೀಲತೆ, ಔಷಧಿ ನಿರ್ವಹಣೆ ಮತ್ತು ವೈದ್ಯಕೀಯ ನೇಮಕಾತಿಗಳಿಗೆ ಹಾಜರಾಗುವುದು ಒಳಗೊಂಡಿರುತ್ತದೆ. ಇದು ರೋಗಿಯ ಚೇತರಿಕೆ ಮತ್ತು ಯೋಗಕ್ಷೇಮಕ್ಕೆ ಅತ್ಯಗತ್ಯವಾಗುತ್ತದೆ. ನೆಕ್ಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ, ಅಂದರೆ ಜೀವನ ಶೈಲಿಯ ಹೊಂದಿಕೊಳ್ಳುವಿಕೆ. ಸ್ಟ್ರೋಕ್ ಸಾಮಾನ್ಯವಾಗಿ ಜೀವನ ಶೈಲಿ ಹೊಂದಾಣಿಕೆಯನ್ನು ಬಯಸುತ್ತದೆ. ರೋಗಿಯ ಅತ್ಯಗತ್ಯ ಉತ್ತಮವಾಗಿ ಸರಿಹೊಂದಿಸಲು ಮನೆಯ ವಾತಾವರಣ ಮತ್ತು ದೈನಂದಿನ ದಿನಚರಿಯನ್ನು ಮಾರ್ಪಾಡುವಲ್ಲಿ ಕುಟುಂಬದವರ ಸಹಾಯ ಮಾಡಬಹುದು. ಸಾಮಾಜಿಕ ಸಂವಾದನೆ ಇರುತ್ತದೆ, ಅಂದರೆ ಕುಟುಂಬದವರಿಗೂ ಸಾಮಾಜಿಕವಾಗಿ ಸಂಪರ್ಕದಲ್ಲಿರುವ ಸಹಾಯ ಮಾಡಬಹುದು. ಇದು ಮಾನಸಿಕ ಆರೋಗ್ಯಕ್ಕೆ ಮುಖ್ಯವಾದದ್ದು ಮತ್ತು ಪ್ರತ್ಯೇಕತೆಯನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಸರ್, ಹಾಸ್ಪಿಟಲ್ ಕೇರ್ ಇರುತ್ತೆ, ಅದರಲ್ಲಿ ಕುಟುಂಬದವರ ಜೊತೆ ಇನ್ವಾಲ್ವ್ಮೆಂಟ್, ಕಾಳಜಿಯನ್ನು ವ್ಯಕ್ತಪಡಿಸಲಾಗುತ್ತದೆ ಎಂದು ಖಚಿತಪಡಿಸಬೇಕಾಗುತ್ತದೆ. ಮತ್ತು ವೈದ್ಯಕೀಯ ಅತ್ಯಗತ್ಯೆಯನ್ನು ಮಾತ್ರವಲ್ಲದೆ ಭಾವನಾತ್ಮಕ ಮತ್ತು ಮಾನಸಿಕ ಅಂಶಗಳನ್ನು ಸಹ ಇಲ್ಲಿ ಪರಿಹರಿಸಬೇಕಾಗುತ್ತೆ. ಮೇಡಮ್, ಈಗ ತಾವು ಮಾತನಾಡ್ತಿದ್ದಂಗೆ ಈ ಒಂದು ಫಿಸಿಯೋಥೆರಪಿಯನ್ನು ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕು, ಒಂದು ವೇಳೆ ಹೆಚ್ಚು ಕಾಲ ತೆಗೆದುಕೊಳ್ಳೋದ್ರಿಂದ ಆಗ್ತಕ್ಕಂಥ ಒಂದು ಅನುಕೂಲಗಳೇನು ಸರ್? ಅದೇ, ಸ್ಟ್ರೋಕ್ ರೋಗಿಗಳಿಗೆ ದೀರ್ಘಾವಧಿಯ ಭೌತ ಚಿಕಿತ್ಸೆಯು ಹಲವಾರು ಪ್ರಮುಖ ಯೋಜನೆಗಳನ್ನು ನೀಡುತ್ತದೆ. ಅದರಲ್ಲಿ ಮುಂದುವರೆದ ಸುಧಾರಣೆ, ಅಂದರೆ ನಾವು ಹೇಳ್ತೀವಿ ನಡೆಯುತ್ತಿರುವ ಭೌತ ಚಿಕಿತ್ಸೆಯು ಮೋಟಾರ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಶಕ್ತಿ ಮತ್ತು ಸಮಾನತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ ದೇಹದ್ದು, ಮತ್ತು ಹೆಚ್ಚು ಸಹಾಯ ಮಾಡುತ್ತದೆ. ಅದರಿಂದ ದೀರ್ಘಕಾಲದ ಚಿಕಿತ್ಸೆ ಕ್ರಮೇಣ ಪ್ರಗತಿಯನ್ನು ಹೆಚ್ಚು ಹೊಂದಿರುತ್ತದೆ ಸರ್. ಅದರಲ್ಲಿ ತೊಂದರೆಗಳನ್ನು ತಡೆಗಟ್ಟುತ್ತದೆ. ನೆಕ್ಸ್ಟ್ ಅಂದರೆ ಸ್ಪ್ಯಾಸ್ಟಿಸಿಟಿ, ಮಸಲ್ ಸ್ಟ್ರೆಂತ್, ಆ ಥರ ತೊಡಕುಗಳಿರುತ್ತಲ್ಲ ಅದನ್ನೆಲ್ಲ ತಡೆಗಟ್ಟುತ್ತೆ ಮತ್ತು ನಿವಾರಣಿಸಲು ಸಹಾಯ ಮಾಡುತ್ತದೆ. ಬದಲಾವಣೆಗಳನ್ನು ಹೊಂದಿಕೊಳ್ಳುವಿಕೆ, ಅಂದರೆ ರೋಗಿಯಲ್ಲಿ ಚೇತರಿಸಿಕೊಂಡಂತೆ ಅವರ ಅತ್ಯಗತ್ಯ ಮತ್ತು ಸಾಮರ್ಥ್ಯಗಳನ್ನು ಕೂಡ ಹೊಂದಿರುತ್ತದೆ ಅದು. ಸೆಲ್ಫ್ ಡಿಪೆಂಡೆನ್ಸಿ ಇನ್ ಏರಿಯಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಸರ್. ಅಂದರೆ ಅವ್ರ ದಿನಚರಿ ಕಾರ್ಯಗಳು ಏನೇ ಇರ್ಬೋದು, ಅಂದರೆ ಸ್ನಾನ ಮಾಡೋದಿರ್ಬೋದು, ಊಟ ಮಾಡೋದಿರ್ಬೋದು, ತಲೆ ಬಚ್ಚೋದು, ಬಟ್ಟೆ ಹಾಕೋದು, ಅದೆಲ್ಲ ಅವರು ದಿನ ತಗೊಳ್ಳೋದ್ರಿಂದ, ಭೌತ ಚಿಕಿತ್ಸೆ ಮಾಡೋದ್ರಿಂದ ಅವ್ರಿಗೆ ಅದು ಇಂಪ್ರೂವ್ಮೆಂಟ್ ಜಾಸ್ತಿ ಕಾಣುತ್ತೆ. ನೆಕ್ಸ್ಟು ಅರಿವಿನ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಬೆಂಬಲ ನೀಡುತ್ತೆ ಅದು, ಅಥವಾ ಫಿಸಿಕಲಿ ಅಥವಾ ಮೆಂಟಲ್ ಇನ್ವಾಲ್ವ್ಮೆಂಟ್ ಇದ್ದರೆ ಅದಕ್ಕೋಸ್ಕರ ನಾವು ಸಭೆಗಳ ಥರ ಮಾಡಿ ಅದನ್ನ ತೊಡಗಿಸ್ಕೊಳ್ತೀವಿ ಅದನ್ನು. ಮತ್ತು ನಡೆಯುತ್ತಿರುವ ಮೌಲ್ಯಮಾಪನ, ಅಂದರೆ ನಿಯಮಿತ ಚಿಕಿತ್ಸೆಯ ಅವಧಿಯನ್ನು ನಿರಂತರ ಮೌಲ್ಯಮಾಪನ ಮಾಡ್ತಾ ಇರಬೇಕು. ಮತ್ತು ಚಿಕಿತ್ಸೆ ಯೋಜನೆಯನ್ನು ಹೊಂದಾಣಿಕೆಯನ್ನು ಬದಲಿಸುತ್ತದೆ. ಹೊಸ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಚೇತರಿಕೆಯ ತಂತ್ರಗಳನ್ನು ಸಹಕರಿಸಲು ಸಹಾಯವಾಗುತ್ತದೆ. ದೈಹಿಕ ಆರೋಗ್ಯ ನಿರ್ವಹಣೆ, ದೀರ್ಘಕಾಲದ ಫಿಸಿಯೋಥೆರಪಿ ಒಟ್ಟಾರೆ ಒಂದು ದೈಹಿಕ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಹೃದಯ ರಕ್ತನಾಳದ ಫಿಟ್ನೆಸ್ ಇರ್ಬೋದು, ಬ್ಯಾಲೆನ್ಸ್ ಅನ್ನು ಉತ್ತೇಜನ ಮಾಡುತ್ತದೆ ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಮೇಡಮ್, ಸಾಮಾನ್ಯವಾಗಿ ಬೆನ್ನು ನೋವು ಇರ್ಬೋದು ಅಥವಾ ಕತ್ತು ನೋವು ಅಥವಾ ಈ ಒಂದು ಕೈಕಾಲು ನೋವುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಫಿಸಿಯೋಥೆರಪಿ ಅಂತಕ್ಕಂಥ ಲಭ್ಯ ಇದೆಯಾ, ಹೇಗೆ? ಹಾಂ ಸರ್, ಲಭ್ಯ ಇದೆ. ಅಂದರೆ ಒಂದೊಂದು ನೋವಿಗೂ ಒಂದೊಂದು ಥರ ಟ್ರೀಟ್ಮೆಂಟ್ ಇರುತ್ತೆ. ಫಸ್ಟ್ ನಾವು ಬಂದವ್ರಿಗೆ ಯಾವುದು ನೋವು ಅಂತ ಫಸ್ಟ್ ನೋಡ್ತೀವಿ, ಅದನ್ನ ಅಸೆಸ್ಮೆಂಟ್ ಅಂತ ಕರಿತೀವಿ ನಾವು. ಅದನ್ನ ತಗೊಂಡಾದ್ಮೇಲೆ ನಾವು ಪರಿಶೀಲಿಸಿದ ನಂತರ ಯಾವ ಥರ ನೋವಿಗೆ ಯಾವ ಥರ ಚಿಕಿತ್ಸೆ ಕೊಡಬೇಕು ಅಂತ ನಾವು ನಿರ್ಧರಿಸ್ತೀವಿ. ಅದರಲ್ಲಿ ಈಗ ಉದಾಹರಣೆಗೆ ಬೆನ್ನು ನೋವು ಅಂತ ಬಂದಾಗ ಸಾಮಾನ್ಯವಾಗಿ ಬೆನ್ನು ನೋವು ಇರುತ್ತೆ, ಅಂದರೆ ಕೂರುವ ಭಂಗಿಯವ್ರದ್ದು ತಪ್ಪಾಗಿರ್ಬೋದು, ಅಥವಾ ಬೆನ್ನು ಮೂಳೆಗಳಿಗೆ ಸಂಬಂಧಪಟ್ಟಂತೆ ನೋವುಗಳಿರುತ್ತೆ, ಅಥವಾ ಸ್ನಾಯುವಿನ ಹಿಡಿತಕ್ಕೆ ನಾವು ಫಿಸಿಯೋಥೆರಪಿಯನ್ನು ಮುಖ್ಯವಾದ ಕಾರಣ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ತಕ್ಕಂತೆ ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ.
ಕತ್ನೋವಿರುತ್ತೆ. ಕತ್ನೋವಲ್ಲಿ ಕೆಲವರಲ್ಲಿ ಫಾರ್ವರ್ಡ್ ನೆಕ್ ಪೋಸ್ಚರ್ ಅಂತ ಹೇಳ್ತೀವಿ, ಅಂದರೆ ಕುತ್ತಿಗೆ ಬಂದು ಮುಂಗುಬಾಗುವಿಕೆ ಆಗಿರುತ್ತೆ. ಮತ್ತು ಜಾಸ್ತಿ ತಲೆ ಬಗ್ಗಿಸಿ ಕೆಲಸ ಮಾಡುವವರಲ್ಲಿ, ಗಫೋನ್ ನೋಡೋದ್ರಲ್ಲಿ ಜಾಸ್ತಿ ತುಂಬ ಕೆಳಗೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ ಅಲ್ಲಿ ಹೆಚ್ಚಾಗಿ ಈ ನೋವು ಕಾಣಿಸ್ಕೊಳ್ಳುತ್ತೆ. ಅದು ಕೆಲವೊಂದು ಬಾರಿ ಕುತ್ತಿಗೆಯ ಸ್ನಾಯು ಮತ್ತು ತಮ್ಮ ಶಕ್ತಿಯನ್ನು ಕಳೆದುಕೊಂಡಾಗ ಚಲನೆ ಮಾಡುವ ಸಮಯದಲ್ಲಿ ಉಂಟಾಗುತ್ತದೆ. ಕೈಕಾಲು ನೋವಿರುತ್ತೆ, ಅದು ಅಂದರೆ ಮೇಲಿನಂತೆ ಸಾಮಾನ್ಯವಾಗಿ ಸ್ನಾಯುಗಳು ತಮ್ಮ ಶಕ್ತಿ ಕಳೆದುಕೊಂಡಾಗ ಚಲನೆ ಮಾಡುವಾಗ ನೋವು ಹೆಚ್ಚಾಗಿರುತ್ತದೆ. ಇದಕ್ಕೆ ನಾವು ಸ್ಟ್ರೆಂಥನಿಂಗ್, ಸ್ಟ್ರೆಚಿಂಗ್ ಇತ್ಯಾದಿ ವ್ಯಾಯಾಮಗಳನ್ನು ಮುಖ್ಯವಾಗಿರುತ್ತದೆ ಇನ್ನು ಕಮ್ಮಿ ಮಾಡೋಕ್ಕೋಸ್ಕರ. ಮೇಡಮ್, ಈಗ ಅದೇ ರೀತಿ ಒಂದು ಗರ್ಭಿಣಿಯರಿಗೆ ಒಂದು ಫಿಸಿಯೋಥೆರಪಿ ಅಂತಕ್ಕಂಥದ್ದು ಅನುಕೂಲವಾಗುತ್ತಾ ಹೇಗೆ ಮೇಡಮ್? ಹಾಂ ಸರ್, ಗರ್ಭಿಣಿಯರಿಗೆ ತುಂಬ ಉಪಯೋಗ ಆಗುತ್ತೆ. ಗರ್ಭಿಣಿ ಮಹಿಳೆಯರಿಗೆ ಫಿಸಿಯೋಥೆರಪಿ ಹಲವಾರು ವಿಧಗಳಿದೆ. ಅದರಲ್ಲಿ ನೋವು ಪರಿಹಾರ ಅಂದರೆ ಗರ್ಭಿಣಿಯರು ಮುಂಚೆ ಅವರು ಪ್ರೆಗ್ನೆಂಟ್ ಆದಾಗ ಅಥವಾ ಮಗು ಆದಮೇಲೆ ನೋವುಗಳಿರುತ್ತೆ ಕೆಲವುದು, ಅದು ನೋವುಗಳನ್ನ ಕಮ್ಮಿ ಮಾಡೋದು. ಅಂದರೆ ಕೆಲವರಿಗೆ ಬೆನ್ನು ನೋವಿರುತ್ತೆ, ಕುತ್ತಿಗೆ ನೋವಿರುತ್ತೆ, ಅದು ಸಾಮಾನ್ಯವಾಗಿ ಗರ್ಭಧಾರಣೆಯ ಸಂಬಂಧಿತ ಅಸ್ವಸ್ಥತೆಗಳನ್ನು ನಿರ್ವಹಿಸಲು ಮತ್ತು ನಿವಾರಿಸಲು ಸಹಾಯ ಮಾಡುತ್ತದೆ ಸರ್ ಅದು. ಆಮೇಲೆ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ಭಂಗಿ ತಿದ್ದುಪಡಿ, ಇದು ಭಂಗಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ಬೆನ್ನು ಮೂಳೆಯ ಮತ್ತು ಸ್ನಾಯುವಿನ ಮೇಲೆ ಒತ್ತಡ ಕಡಿಮೆ ಮಾಡುತ್ತದೆ. ಪೆಲ್ವಿಕ್ ಫ್ಲೋರ್ ಹೆಲ್ತ್ ಅಂತ ಹೇಳ್ತೀವಿ, ಅಂದರೆ ಮೂತ್ರಕೋಶ, ಕರುಳು ಮತ್ತು ಗರ್ಭಧಾರಣೆಯ ಶಯ ಬೆಂಬಲಿಸುವ ಮತ್ತು ಬಲಪಡಿಸಲು ಭೌತ ಚಿಕಿತ್ಸಕರ ವ್ಯಾಯಾಮಗಳನ್ನು ಒದಗಿಸಬಹುದು. ಮತ್ತು ಹೆರಿಗೆ ಮತ್ತು ಹೆರಿಗೆ ಚೇತರಿಕೆ ಸಮಯದಲ್ಲಿ ಸಹಾಯ ಮಾಡುತ್ತದೆ. ಶಿಕ್ಷಣ ಮತ್ತು ತಯಾರಿ, ಅಂದರೆ ಭೌತ ಚಿಕಿತ್ಸಕಾರರು ಸಾಮಾನ್ಯವಾಗಿ ಸುರಕ್ಷಿತ ವ್ಯಾಯಾಮಗಳು, ಸರಿಯಾದ ದೇಹದ ಯಂತ್ರಶಾಸ್ತ್ರ ಮತ್ತು ಉಸಿರಾಟದ ತಂತ್ರಗಳನ್ನು ಈ ಶಿಕ್ಷಣದಲ್ಲಿ ನೀಡಲಾಗುತ್ತದೆ. ಅದೇ ರೀತಿ ಮೇಡಮ್, ಈಗ ಸಾಮಾನ್ಯವಾಗಿ ಕೆಲವರು ತೂಕ ತುಂಬಾ ಹೆಚ್ಚಿಸಿಕೊಂಡಿರ್ತಾರೆ, ನಮ್ಮ ದೇಹದ ತೂಕ ಹೆಚ್ಚಾಗಿರುತ್ತೆ. ಈ ಒಂದು ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸಲಹೆ, ವ್ಯಾಯಾಮಗಳಿರ್ಬೋದು ಅಥವಾ ಆಹಾರ ಕ್ರಮಗಳ ಬಗ್ಗೆ ತಿಳಿಸ್ಬೋದ? ಹಾಂ ಸರ್, ಅಂದ್ರೆ ದೇಹ ತೂಕ ಹೆಚ್ಚಾಗ್ತಿದ್ದಂಗೆ ಎರಡೂ ಕೂಡ ಕ್ರಮೇಣವಾಗಿ, ಅಂದ್ರೆ ವ್ಯಾಯಾಮ ಜೊತೆಗೆ ಆಹಾರ ಕ್ರಮ ಎರಡು ಪದ್ಧತಿಯನ್ನು ನಾವು ಕ್ರಮೇಣವಾಗಿ ಜೊತೆಗೆ ತಗೊಂಡು ಹೋಗ್ಬೇಕಾಗುತ್ತೆ. ಭೌತ ಚಿಕಿತ್ಸೆ ವ್ಯಾಯಾಮ ತೂಕ ನಿರ್ವಹಣೆ ಯೋಜನೆಯ ಜೊತೆಗೆ ಭಾಗವಾಗಿರುತ್ತದೆ. ಸಾಮಾನ್ಯವಾಗಿ ಸಮತೋಲನ ಆಹಾರ ಮತ್ತು ಇತರ ಜೀವನ ಶೈಲಿಯ ಬದಲಾವಣೆಯೊಂದಿಗೆ ಸಂಯೋಜಿಸಲಾಗುತ್ತದೆ. ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೆಲವೊಂದು ಫಿಸಿಯೋಥೆರಪಿ ವ್ಯಾಯಾಮಗಳು ಕೂಡ ಇದೆ, ಅದರಲ್ಲಿ ಹೃದಯ ರಕ್ತನಾಳದ ವ್ಯಾಯಾಮಗಳು ಅಂತ ಕರಿತೀವಿ. ಅದರಲ್ಲಿ ಅಂದರೆ ಚುರುಕಾದ ನಡಿಗೆ, ಸೈಕ್ಲಿಂಗ್ ಮತ್ತು ಥ್ರೆಡ್ಮಿಲ್ ಬಳಸುವಂತಹ ಚಟುವಟಿಕೆಗಳಿರುತ್ತೆ. ಕ್ರಿಯಾತ್ಮಕ ತರಬೇತಿಯಲ್ಲಿ ದೈನಂದಿನ ಚಲನೆಯ ಅನುಸರಿಸಲು ಚಟುವಟಿಕೆಗಳು, ಸಮತೋಲನ ವ್ಯಾಯಾಮಗಳು ಒಟ್ಟಾರೆ ಫಿಟ್ನೆಸ್ ಅನ್ನು ಸುಧಾರಿಸುತ್ತದೆ. ಕಡಿಮೆ ಪ್ರಭಾವದ ವ್ಯಾಯಾಮಗಳು ಅಂದರೆ ಈಜು, ವಾಟರ್ ಏರೋಬಿಕ್ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಅಥವಾ ದೀರ್ಘ ವೃತ್ತಿಪರದ ತರಬೇತಿ ಕಡಿಮೆ ಪ್ರಭಾವದ ಆಯಾ ದೇಹದ ಮೇಲೆ ಪರಿಣಾಮಕಾರಿ ಮತ್ತು ಸೌಮ್ಯವಾಗಿರುತ್ತದೆ. ಅದು ಆ ಥರ ನಾವು ಮಾಡಿಫಿಕೇಶನ್ಸ್ ಮಾಡಿಕೊಂಡ್ರೆ ದೇಹ ತೂಕನ ಇದು ಮಾಡ್ಬೋದು, ಕಮ್ಮಿ ಮಾಡ್ತೀವಿ. ಮೇಡಮ್, ಇದುವರೆಗೂ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಮೇಡಮ್. ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಸಲಹೆ ಏನು ಮೇಡಮ್? ಅಂದರೆ ಇದು ಜನಧ್ವನಿ ಕೇಳುಗರಿಗೆ ನಾವು ಏನು ಸಲಹೆ ಕೊಡ್ತೀವಿ ಅಂತಂದರೆ, ನಿಯಮಿತ ವ್ಯಾಯಾಮ ನಮ್ಮ ದಿನಚರಿಯಲ್ಲಿ ತೊಡಗಿಸ್ಕೋಬೇಕಾಗುತ್ತದೆ. ಮತ್ತು ಸರಿಯಾದ ಪೋಷಣೆ ಇರುತ್ತೆ, ಅದರಲ್ಲಿ ಹಣ್ಣು ತರಕಾರಿ, ನೇರ ಪ್ರೋಟೀನ್ ಅಂತಂದರೆ ಧಾನ್ಯಗಳು, ಆರೋಗ್ಯಕರ ಕೊಬ್ಬು ಅಂಶಗಳಿರುತ್ತಲ್ಲ ಅದನ್ನು ನಾವು ನಮ್ಮ ಆಹಾರದಲ್ಲಿ ಸಮತೋಲನವಾಗಿ ನಾವು ತಗೊಂಡ್ರೆ ಉತ್ತಮ ಪೌಷ್ಟಿಕಾಂಶ ದೊರೆಯುತ್ತದೆ. ಮತ್ತು ನಾವು ಒಟ್ಟಾರೆ ಸ್ನಾಯು ಚೇತರಿಕೆ ಆರೋಗ್ಯವನ್ನು ಬೆಂಬಲಿಸ್ಬೋದು. ಇದರಲ್ಲಿ ಗುಣಮಟ್ಟದ ನಿದ್ರೆ ಕೂಡ ಇದಕ್ಕೆ ಸಹಕರಿಸುತ್ತೆ. ನಾವು ದಿನರಾತ್ರಿ ಸಾಕಷ್ಟು ನಿದ್ರೆ ಮಾಡುವುದರಿಂದ ನಮ್ಮ ದೇಹದ ಸ್ನಾಯುವಿನ ಚೇತರಿಕೆಯೂ ಸಹ ಮೂಡುತ್ತದೆ, ಆಯಾಸವನ್ನು ಕಡಿಮೆ ಮಾಡುತ್ತದೆ ಮತ್ತು ಒಟ್ಟಾರೆ ಆರೋಗ್ಯ ಕ್ಷೇಮವನ್ನು ಬೆಂಬಲಿಸುತ್ತದೆ. ಚೆನ್ನಾಗಿ ಅಂದರೆ ಹೆಚ್ಚಾಗಿ ನೀರು ಕುಡಿಯುವುದರಿಂದ, ವ್ಯಾಯಾಮ ಮಾಡುವುದರಿಂದ ಒಟ್ಟಾರೆ ಅವರ ದೇಹದ ಸಮತೋಲನೆಯನ್ನು ಕಾಪಾಡ್ಕೋಬಹುದು. ಇದರಿಂದ ಪೋಶ್ಚರ್ ಅಂದರೆ ಅವ್ರು ಯಾವುದೇ ರೀತಿ ಕೆಲಸ ಮಾಡುವಾಗ ಅವ್ರು ನಿಂತ್ಕೊಳ್ಳೋ ಭಂಗಿಗಳು, ಮತ್ತು ಅವ್ರು ಕೂರೋ ಹೆಚ್ಚು ಹೊತ್ತು ಕೂತ್ಕೋಬೇಕು ಅಂದರೆ ಅವ್ರು ಕೂತ್ಕೊಳ್ಳೋ ಚೇರ್ ಯಾವ ಥರ ಇರಬೇಕು ಅದ್ರ ಬಂದೇ ಅವ್ರಿಗೆ ಅರಿವಿರಬೇಕು. ಮತ್ತು ಅತಿಯಾದ ಬಳಕೆಯನ್ನು ತಪ್ಪಿಸ್ಬೋದು, ಅಂದರೆ ಜಾಸ್ತಿ ಫೋನ್ ಯೂಸ್ ಮಾಡ್ತಾರೋರು ಸ್ವಲ್ಪ ಟೈಮ್ ಕೂತು ಅಂದರೆ ರಿಲ್ಯಾಕ್ಸ್ ಮಾಡಿ ಮೆಡಿಟೇಷನ್ ಆ ಥರ ಏನಾದರೂ ತೊಡಗಿಸ್ಬೋದು ಅವ್ರನ್ನ ಅವರು. ಮತ್ತು ನಿಯಮಿತ ತಪಾಸಣೆ, ಆವಾಗವಾಗ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದು, ಅವ್ರಿಗಿರೋ ತೊಂದರೆಗಳನ್ನ ಹೇಳ್ಕೊಳ್ಳೋದು, ಅದರಿಂದ ಸ್ವಲ್ಪ ಅವರ ಗುಣಮಟ್ಟದ ಆರೋಗ್ಯವನ್ನು ಕಾಪಾಡ್ಕೋಬೋದು. ಸರಿ, ಹಾಂ, ತುಂಬ ಧನ್ಯವಾದಗಳು ಮೇಡಮ್. ತಾವು ಇಬ್ಬರು ಕೂಡ ಇದುವರೆಗೂ ನಮ್ಮ ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಫಿಸಿಯೋಥೆರಪಿ ಅಂದರೆ ಏನು, ಫಿಸಿಯೋಥೆರಪಿಯಿಂದ ಯಾವ ರೀತಿ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಅನುಕೂಲ ಆಗುತ್ತೆ ಎಂಬುದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ರೆ, ಅದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಕೇಳುಗರೆ. ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಫಿಸಿಯೋಥೆರಪಿ ಮತ್ತು ಅದರ ಅನುಕೂಲಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಫಿಸಿಯೋಥೆರಪಿಸ್ಟ್ಗಳಾದ ಶ್ರೇಯ ಮತ್ತು ಭೂಮಿಕರ್ ಅವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.